ಜನಾಂಗದ ಕಾರ್ಯಕ್ರಮಕ್ಕೆ ಯಾರೂ ಆಮಂತ್ರಣ ಪಡೆದಿರಲಿಲ್ಲ. ಅವ್ರು ನಮ್ಮ ಜನಾಂಗದ ಮುಖಂಡರು, ಜನಾಂಗದ ಎಲ್ಲರೂ ಜನಾಂಗದವ್ರು ಕಾಲ್ ಮಾಡಿದ್ದು, ಯಾರು ಕೇಂದ್ರ ಸಂಘದವರು ಕಾಲ್ ಮಾಡಿದ್ದು ಅಷ್ಟೇ. ಅದರಿಂದ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ನಾನು ಕುಮಾರಸ್ವಾಮಿ ಅವರಿಂದನೂ ಕೊಟ್ಟಿಲ್ಲ, ಇಲ್ಲ ಬಿ ಜೆ ಪಿ ಪರವಾಗೂ ಕೊಟ್ಟಿಲ್ಲ. ಆಮೇಲೆ ನಾನು ಸರ್ಕಾರ ಬಿದ್ದೋಗುತ್ತೆ, ನನ್ನ ಸರ್ಕಾರ ಬಿದ್ದೋಗಲ್ಲ, 3 ವರ್ಷ ಇರುತ್ತೆ ಅಂತ ಹೇಳಿದೆ. ಅದಕ್ಕೆ ಬಿ ಜೆ ಪಿ ಹೊಗಳ್ತೀರಾ ಅಂತೀರಾ ನೀವು? ನೀವು ಮಾಧ್ಯಮದವ್ರು ನಿಮ್ಗೆ ಹೆಂಗೆ ಬೇಕಂಗೆ ಅಂತೀರಿ. ನಾನು ಏನು ಮಾಡಿದೆ ಇಲ್ಲ, ಒಂದು ನಿವೃತ್ತಿ ಕೂಡ ಘೋಷಣೆ ಮಾಡ್ತಾರೆ ಅಂತ ಬರ್ತಾ ಇದೆ. ನನಗೆ ಕುಮಾರಸ್ವಾಮಿ ಏನು ಹೇಳ್ಬಂದಿರೋ ಅದನ್ನು ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೆ. ಅಷ್ಟು ಬಿಟ್ಬಿಟ್ರೆ ನಾನು ಬೇರೆ ತರಕೆಲ್ಲೂ ನಾನು ಎಲ್ಲೂ ಹೇಳಿಲ್ಲ ನಿಮಗೆ. ನಾನು ಜನತಾ ದಳ ತೊರಿತಾ ಇದ್ದೀನಿ, ಬಿ ಜೆ ಪಿಗೆ ಹೋಗ್ತೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನನಗೆ ಅತ್ಯಂತ ಒತ್ತಡ ಬಂದಾಗಲೇ ನಾನು ಪಕ್ಷ ಬಿಟ್ಟಿಲ್ಲ. ನಾನು ಎಲ್ಲೋ ಒಂದು ಕಡೆ ಯಾರು ಹೆಂಗೆಂಗೆ ಇರ್ತಾರೋ ಹಂಗೆ ಕುಂಡ್ಕೊಳ್ಳಿ, ನನಗೆ ಅದ್ರ ನೆಸಿಟಿ ಇಲ್ಲ. ನಾನು ಎಲ್ಲೋ ಒಂದು ಸಿದ್ಧಾಂತ ಇಟ್ಕೊಂಡು ಬದುಕಬೇಕು ಅಂತ ಇದ್ದೀನಿ ಪಾಲಿಟಿಕ್ಸಲ್ಲಿ, ಹಿಂಗೆ ಬದುಕಬೇಕು ಅಂತ ಇಟ್ಕೊಂಡು ಹೋಗ್ತಾ ಇರೋದು. ನಾನು ಬೇರೆ ಬೇರೆ ಆಡೋದಕ್ಕೆ ದಂಬರಾಟ ಆಡೋಲ್ಲ, ಆಡೋಕ್ಕೆ ಆಗಲ್ಲ. ನಾನು ಯಾವುದೇ ಸಂದರ್ಭದಲ್ಲೂ ಪಕ್ಷ ಬಿಡ್ತಕ್ಕಂಥ ಸಮಯನೇ ಉದ್ಭವ ಆಗಿಲ್ಲ, ಪಕ್ಷ ಬಿಡಲ್ಲ. ನಾನು 4 ವರ್ಷ ಇಂದು ಶಾಸಕ, 4 ವರ್ಷ ಯಾರೇ ಎಷ್ಟೇ ಒತ್ತಡ ಹಾಕಿ ಮತ್ತೆ 4 ವರ್ಷ. ಪ್ಯೂರ್ಲಿ ಬಿ ಜೆ ಪಿ ಅವರ ಒಂದು ರೀತಿ ತಂತ್ರ ಇದು, ಒತ್ತಡದ ತಂತ್ರ. ಅವ್ರನ್ನ ಏನಾದರೂ ಮಾಡಿ ಈಗ ವಿರೋಧ ಪಕ್ಷದಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮಂಥ ತೊಡಗಿಸ್ಕೊಂಡು ಭಾಗವಹಿಸ್ತಕ್ಕಂಥದ್ದು. ಆಗಿರೋ ಕಾರಣಕ್ಕೋಸ್ಕರ ಅವರನ್ನು ಕರ್ಬ್ ಮಾಡ್ತಕ್ಕಂಥದ್ದು, ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾಯಿದ್ದಾರೆ. ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರು ಕೂಡ ಅದು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇಡೀ ಇಷ್ಟು ವರ್ಷ ಪಾರ್ಲಿಮೆಂಟ್ ಹುಟ್ಟಿದಾಗಲಿದ್ದರು, ಈ ದೇಶಕ್ಕೆ ಸ್ವತಂತ್ರ ಬಂದಾಗಲಿದ್ದರು, ಯಾವತ್ತೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಐ ಟಿ ರೈಡ್ ಆಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಅದು ವಿರೋಧ ಪಕ್ಷದ ಮುಖಂಡರುಗಳು, ವಿರೋಧ ಪಕ್ಷದ ಅಭ್ಯರ್ಥಿಗಳು ಮನೆಗಳನ್ನ ರೈಡ್ ಮಾಡ್ತಕ್ಕಂಥ ಒಂದು ಕೆಟ್ಟ ಸಾಂಪ್ರದಾಯಿಕಕ್ಕೆ ಇವರು ನಾಂದಿ ಹಾಕಿದ್ದಾರೆ. ಈ ದೇಶವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಕೂಡ ಪ್ರಯತ್ನ ಪಡ್ತಾವ್ರೆ. ಎಷ್ಟು ಮಟ್ಟಿಗೆ ಅಧೋಗತಿಗೆ ಹೋಗ್ಬೋದೋ ಈ ದೇಶ ಆ ಮಟ್ಟಿಗೆ ತಗೊಂಡೋಗ್ತಾರೆ. ಕಳೆದ 5 ವರ್ಷಕ್ಕೆ ನೋಡಿ, ಈಗಾಗಲೇ ನಿಮಗೆ ಗೋಚರ ಆಗ್ತಾ ಇದೆ. ಈಗ ಪ್ಯಾರ್ಲೆ